ಒಂದು ಮಧ್ಯಾಹ್ನ ನಾನು ಬೆಳೆದಿದ್ದಂಥ ಊರಾದ ಮೈಸೂರಿನಲ್ಲಿರೋ ಚಾಮುಂಡಿ ಬೆಟ್ಟದ ಮೇಲೆ ಹೋಗಿ ಕೂತಿದ್ದೆ. ಅಲ್ಲಿವರೆಗೆ ಯಾವಾಗಲೂ ನಾನು ಅಂದ್ಕೊಂಡಿದ್ದು ಇದು ನಾನು, ಅದು ಯಾರೋ ಬೇರೆ ಅಂತ. ನನಗೆ ಆ ಬೇರೆಯವ್ರ ಜೊತೆ ತೊಂದರೆ ಏನೂ ಇರಲಿಲ್ಲ, ಆದರೆ ಅದು ಯಾರೋ ಬೇರೆ ಮತ್ತು ಇದು ನಾನು. ಜೀವನದಲ್ಲಿ ಮೊದಲನೇ ಸರ್ತಿ ಯಾವ್ದು ನಾನು ಯಾವ್ದು ನಾನಲ್ಲ ಅಂತ ಗೊತ್ತಾಗಲಿಲ್ಲ ನನಗೆ. ನಾನು ಅನ್ನೋದು ಎಲ್ಲ ಕಡೆ ಹರಡು ಹೋಗಿತ್ತು. ನಾನು ಅಂದ್ಕೊಂಡೆ ಈ ಭ್ರಮೆ 5-10 ನಿಮಿಷಗಳವರೆಗೆ ಇತ್ತು ಅಂತ. ಆದರೆ ನಾನು ನನ್ನ ಸಹಜ ಸ್ಥಿತಿಗೆ ವಾಪಸ್ ಬಂದಾಗ 4.5 ಗಂಟೆ ಕಾಲ ಕಳೆದು ಹೋಗಿತ್ತು. ನಾನು ಅಲ್ಲೇ ಕೂತಿದ್ದೆ ಪೂರ್ತಿ ಪ್ರಜ್ಞೆಯಲ್ಲಿ, ಕಣ್ಣುಗಳು ತೆರೆದಿದ್ವು. ನಾನು ಅಲ್ಲಿಗೆ ಹೋಗಿ ಕೂತಿದ್ದು ಮಧ್ಯಾಹ್ನ ಸುಮಾರು 3 ಗಂಟೆಗೆ. ಈಗ 7:30 ಆಗೋಗಿತ್ತು, ಸೂರ್ಯ ಮುಳುಗೋಗಿದ್ದ. ನಾನು ಬರೀ 10 ನಿಮಿಷ ಅನ್ಕೊಂಡೆ, ಆದರೆ 4.5 ಗಂಟೆ ಕಳೆದು ಹೋಗಿತ್ತು. ದೊಡ್ಡವನಾದ ಮೇಲೆ ಮೊದಲನೇ ಬಾರಿ ನನ್ನ ಕಣ್ಣೀರು ಹರಿತಾ ಇತ್ತು. ಯಾವ ಮಟ್ಟಿಗೆ ಅಂದರೆ ನನ್ನ ಶರ್ಟ್ ಪೂರ್ತಿ ಒದ್ದೆ ಆಗೋಗಿತ್ತು. ನಾನು ಮತ್ತು ಕಣ್ಣೀರು ಅಂದರೆ ಅಸಾಧ್ಯ. ನಾ ಹೀಗಿದ್ದೆ, ನಾನು ಯಾವಾಗಲೂ ಸಂತೋಷವಾಗೇ ಇದ್ದೆ, ಅದು ಯಾವತ್ತೂ ಸಮಸ್ಯೆ ಆಗಿರಲಿಲ್ಲ ನನಗೆ. ನಾನು ಮಾಡ್ತಿದ್ದಿದ್ರಲ್ಲಿ ಯಶಸ್ವಿಯಾಗಿದ್ದೆ, ಯುವಕನಾಗಿದ್ದೆ, ಏನೂ ತೊಂದರೆ ಇರಲಿಲ್ಲ, ಎಲ್ಲ ಸರಿಯಾಗಿತ್ತು. ಆದರೆ ಈಗ ಬೇರೆ ಒಂದು ಥರದ ಆನಂದ ಉಕ್ಕಿ ಹರಿತಾ ಇತ್ತು ನನ್ನಲ್ಲಿ, ಹೇಳಲಿಕ್ಕೆ ಅಸಾಧ್ಯವಾದಂಥದ್ದು. ನನ್ನ ದೇಹದ ಪ್ರತಿಯೊಂದು ಕಣದಲ್ಲೂ ಆನಂದ ಉಕ್ಕಿ ಹರಿತಾ ಇತ್ತು. ಪದಗಳೇ ಇರಲಿಲ್ಲ ನನ್ನ ಬಳಿ. ನಾನು ತಲೆ ಆಡಿಸಿ ನನ್ನ ತಾರ್ಕಿಕ ಮನಸ್ಸನ್ನು ಇದೇನಾಗ್ತಾ ಇದೆ ನನಗೆ ಅಂತ ಕೇಳಿಕೊಂಡಾಗ ಅದು ನನಗೆ ಹೇಳಿದ್ದೇನು ಅಂದರೆ, ಬಹುಶಃ ನಿನಗೆ ಹುಚ್ಚು ಹಿಡಿತಾ ಇದೆ ಅಂತ. ಅದೇನು ಅಂತ ನನಗೇನು ಚಿಂತೆ ಇರಲಿಲ್ಲ, ಆದರೆ ಅದನ್ನು ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಯಾಕೆ ಅಂದರೆ ಇದು ನಾನು ಅನುಭವಿಸಿದ ವಿಷಯಗಳಲ್ಲೆಲ್ಲ ಅತ್ಯಂತ ಸುಂದರವಾಗಿತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಒಬ್ಬ ಮನುಷ್ಯ ತನ್ನೊಳಗೆ ಈ ತರಹ ಅನುಭವವನ್ನು ಪಡ್ಕೋಬಹುದು ಅಂತ. ನಾನು ನನ್ನ ಸ್ನೇಹಿತರ ಹತ್ರ ಹೋಗಿ ನೋಡಿ ನನಗೆ ಈ ಥರ ಆಗ್ತಾ ಇದೆ ಅಂತ ಹೇಳಿದಾಗ ಹಾಗೆ ಹೇಳ್ತಿದ್ದಂಗೆನೆ ಕಣ್ಣೀರು ಬಂದ್ಬಿಡೋದು. ಮತ್ತವರು ಕೇಳೋರು, ಏನಾದರೂ ಕುಡಿದ್ಯಾ, ಏನಾದರೂ ನುಂಗಿದ್ಯಾ, ಏನು ಮಾಡಿದೆ? ಯಾರ ಹತ್ರನೂ ಏನು ಹೇಳಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಯಾಕೆ ಅಂದರೆ ಸುಮ್ಮನೆ ನಾನು ಆಕಾಶ ನೋಡಿದ್ರೆ ಕಣ್ಣೀರು ಬರೋದು, ಮರ ನೋಡಿದ್ರೆ ಕಣ್ಣೀರು ಬರೋದು, ಕಣ್ಣು ಮುಚ್ಕೊಂಡ್ರೆ ಕಣ್ಣೀರು ಬರೋದು. ನಾನು ತುಂಬಿ ತುಳುಕ್ತಾ ಇದ್ದೀನಿ. 6 ವಾರಗಳಲ್ಲಿ ನನ್ನ ಪೂರ್ತಿ ವ್ಯಕ್ತಿತ್ವನೇ ಗಮನಾರ್ಹವಾಗಿ ಬದಲಾಯಿತು. ಕಾಲದ ಪರಿಗಣನೆಯೇ ಹೊರಟೋಯ್ತು ನನಗೆ. ಮುಂದಿನ ಬಾರಿ ಇದಾಗಿದ್ದು ಬಹಳ ಮಹತ್ವದ್ದು. ಯಾಕೆ ಅಂದರೆ ನನ್ನ ಸುತ್ತ ಜನರಿದ್ದರು. ನಾನು ನನ್ನ ಕುಟುಂಬದ ಜೊತೆ ಊಟಕ್ಕೆ ಕೂತಿದ್ದೆ. ನಾನು ಬರೀ 2 ನಿಮಿಷ ಅಂತ ಅಂದ್ಕೊಂಡೆ, ಆದರೆ 7 ಗಂಟೆ ಕಳೆದು ಹೋಗಿತ್ತು. ನಾನು ಅಲ್ಲೇ ಕೂತಿದ್ದೆ ಪೂರ್ತಿ ಜಾಗೃತನಾಗಿ. ಅಂದರೆ ನನಗೆ ಕಾಲದ ಗಣನೆಯೇ ಇರಲಿಲ್ಲ. ಈ ಥರ ಬಹಳ ಸಲ ಆಯಿತು. ನಾನೊಂದಿನ ಗದ್ದೆಯಲ್ಲಿ ಕೂತಿದ್ದೆ. ನಾನು 25-30 ನಿಮಿಷ ಕೂತಿದ್ದೆ ಅಂತ ಅಂದ್ಕೊಂಡೆ, ಆದರೆ 13 ದಿನ ಆಗೋಗಿತ್ತು. ಅಷ್ಟರಲ್ಲಿ ಜನರ ಗುಂಪು ಸೇರಿಬಿಟ್ಟಿತ್ತು. ಭಾರತ ಎಷ್ಟಿದ್ರೂ ಭಾರತ. ನನ್ನ ಕುತ್ತಿಗೆಯಲ್ಲಿ ದೊಡ್ಡ ದೊಡ್ಡ ಹಾರಗಳಿದ್ವು. ಯಾರೋ ತಮ್ಮ ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದ್ದಾರೆ, ಯಾರೋ ತಮ್ಮ ಮಗಳ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ನನಗೆ ಸುತ್ತರಾಮ್ ಇಷ್ಟ ಇಲ್ಲದೇ ಇರೋ ವಿಷಯಗಳೆಲ್ಲ ನನ್ನ ಸುತ್ತಲೇ ನಡೀತಾ ಇದೆ. ನಾನು ಬರೀ 25-30 ನಿಮಿಷ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಜನರು ಹೇಳ್ತಿದ್ದಾರೆ 13 ದಿನಗಳಿಂದ ಕೂತಿದ್ದಾರೆ, ಸಮಾಧಿಯಲ್ಲಿದ್ದಾರೆ, ಅದು ಇದು. ನಾನೀ ಪದಗಳನ್ನು ಕೇಳೂ ಇರಲಿಲ್ಲ. ನಾನು ಬೆಳೆದಿದ್ದು ಯುರೋಪಿಯನ್ ಫಿಲಾಸಫಿ ಓದ್ಕೊಂಡು, ಕಮು, ಕಫ್ಕಾ, ಡಸ್ಟೋವ್ಸ್ಕಿ, ನೀವದೆಲ್ಲ ಓದ್ತೀರಾ ಅಮೆರಿಕಾದಲ್ಲಿ? ಆಮೇಲೆ 60ರ ದಶಕ, ಬೀಟಲ್ಸ್, ಅದು ಇದು ಎಲ್ಲ ಇತ್ತು. ನಾ ಬೆಳೆದಿದ್ದ ಆತರ ನಾನು ಮತ್ತು ಆಧ್ಯಾತ್ಮ ಬೇರೇನೆ ಪ್ರಪಂಚಗಳು. ನಾನು ಆ ಕಡೆ ಹೋಗೋ ಸಾಧ್ಯತೆನೇ ಇರಲಿಲ್ಲ. ಹಾಗಾಗಿ ನನ್ನಲ್ಲಿ ಈ ಪದಗಳು ಸಮಾಧಿ ಅದು ಇದು ಏನೂ ಇರಲಿಲ್ಲ. ಜನರು ಓ ಇವ್ರು ಈ ಥರದ ಸಮಾಧಿನಲ್ಲಿದ್ದಾರೆ, ಆ ಥರದ ಸಮಾಧಿನಲ್ಲಿದ್ದಾರೆ, ಇವ್ರನ್ನ ಮುಟ್ಟಿದ್ರೆ ಹಿಂಗಾಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಹಾಗಾಗಿ ನಾನು ಮಾಡಬಹುದಾಗಿದ್ದು ಒಂದೇ ಕೆಲಸ ಅಂದರೆ ಆ ಜಾಗ ಬಿಟ್ಟು ಹೋಗೋದು, ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ. ಯಾಕೆ ಅಂದರೆ ನನ್ನ ಸುತ್ತ ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ನನಗೆ. ನಾನು ಈ ಕಥೆ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಎಲ್ಲ ಮನುಷ್ಯರಿಗೂ ಸಾಧ್ಯವಿದೆ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ನಿಮಗೆ ಇದು ಆಗಲೇಬೇಕು. ನೀವು ಎವರೆಸ್ಟ್ ಪರ್ವತ ಹತ್ತುತ್ತೀರೋ ಇಲ್ವೋ, ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಿರೋ ಇಲ್ವೋ, ಈ ಭೂಮಿ ಮೇಲೆ ನಿಮ್ಮ ಜೀವನದ ಅನುಭವ ಇಂಪಾಗಿರಬೇಕು. ನೀವು ಆನಂದದಿಂದ ಜೀವಿಸಿ ಹೋಗಬೇಕು. ಇದು ಎಲ್ಲ ಮನುಷ್ಯರಿಗೂ ಆಗಬೇಕು. Everybody deserves it and everybody is capable of it. ಎಲ್ಲರಿಗೂ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ಇದೆ ಮತ್ತು ಎಲ್ಲರಿಗೂ ಆ ಸಾಮರ್ಥ್ಯ ಇದೆ.